ನೋಡಿ ನಿಮ್ದು ಸಬ್ಜೆಕ್ಟ್ ಟೈಟಲ್ ಏನು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದರಲ್ಲಿ ಸಿ ಅನ್ನೋದು ಒಂದು ಇಂಗ್ಲಿಷ್ ಅಲ್ಫಾಬೆಟ್, ಇನ್ನು ನಾ ಇದ್ರ ಬಗ್ಗೆ ಏನು ನಿಮ್ಗೆ ಹೇಳಿಲ್ಲ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಜಸ್ಟ್ ಇದೇನೆ ಅಲ್ಫಾಬೆಟ್. ಓಕೆ, ಪ್ರೋಗ್ರಾಮ್ ಅನ್ನೋದು ಕೇಳಿರಿ, ಪ್ರೋಗ್ರಾಮ್ ಕೇಳಿರ್ತೀರಿ. ಓಕೆ, ನೆಕ್ಸ್ಟ್ ಲ್ಯಾಂಗ್ವೇಜ್ ಅಂದ್ರೆ ಅದು ಕೇಳಿರ್ತಿರ್ಲ, ಕೇಳಿರಿ. ಓಕೆ, ಯಾರಾದ್ರೂ ಒಬ್ರು ಹೇಳ್ತೀರಿ ವಾಟ್ ಇಸ್ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಅಂದ್ರೆ ಏನು? ಭಾಷೆ. ಭಾಷೆ ಅದು ಕನ್ನಡದಾಗ ಹೇಳಿದ್ರು ನಾವು. ಓಕೆ, ಲ್ಯಾಂಗ್ವೇಜ್ ಅಂದ್ರೆ ಭಾಷೆ. ಭಾಷೆ ಎಂದರೇನು? ಯಾರ್ಯಾರು ಮ್ಯೂಟ್ ಮ್ಯೂಟ್ ಮಾಡಿ, ಹಾ ಎಲ್ಲರೂ ನೀವು ಒಂದ್ ಸ್ವಲ್ಪ ಮನೆಯಲ್ಲಿ ಇಲ್ಲಲ್ಲ, ಅಲ್ಲಿ ಬಂದು ಕೂತ್ಕೊಳ್ರಿ. ಭಾಷೆ ಅಂದ್ರೆ ಏನ್ರಿ? ಎಲ್ಲರಿಗೂ ಗೊತ್ತೈತಿ, ಹೌದಿಲ್ಲ? ಲ್ಯಾಂಗ್ವೇಜ್ ಅಂದ್ರೆ ಎಲ್ಲರಿಗೂ ಗೊತ್ತೈತಿ, ಎಲ್ಲರೂ ಯೂಸ್ ಮಾಡತ್ತೇವೆ, ಭಾಷೆ ಅಂದ್ರೆ ಗೊತ್ತೈತಿ. ಬಟ್ ವಾಟ್ ಈಸ್ ಲ್ಯಾಂಗ್ವೇಜ್, ಭಾಷೆ ಎಂದರೇನು? ಯಾವಾಗ ಸಿಸ್ಟಮ್ ಆಫ್ ಕಮ್ಯುನಿಕೇಶನ್. ದ ಸಿಸ್ಟಮ್ ಆಫ್ ಕಮ್ಯುನಿಕೇಶನ್, ನೈಸ್, ಗುಡ್. ಮತ್ತೆ ನೀ ಯಾರಾದ್ರೂ ಮತ್ತೆ ನೋಡ್ರಿ, ಡೈಲಿ ಭಾಷೆಗಳನ್ನು ಯೂಸ್ ಮಾಡ್ತೇವಿ, ಬಟ್ ಏನು ಭಾಷೆ ಅಂದ್ರೆ ಏನು? ವಾಟ್ ಈಸ್ ಲ್ಯಾಂಗ್ವೇಜ್? ಓಕೆ, ಹೌ ಮೆನಿ ಲ್ಯಾಂಗ್ವೇಜಸ್ ಯು ನೋ? ಎಷ್ಟು ಲ್ಯಾಂಗ್ವೇಜ್ಗಳು ನಿಮಗೆ ಬರ್ತಾವು? ಎಷ್ಟು ಭಾಷೆಗಳು ನಿಮಗೆ ಬರ್ತಾವು ಅಂತ ಕ್ವಶನ್, ಸಿಂಪಲ್ ಕ್ವಶನ್. ಎಷ್ಟು ಬರ್ತಾವ್ರಿ? ಬರುದೇ ಇಲ್ಲ ಯಾರಿಗೂ? ಒಂದು ಕನ್ನಡ ಕನ್ನಡ ಲ್ಯಾಂಗ್ವೇಜ್ ಬರುತ್ತಾ, ಇಂಗ್ಲಿಷ್ ಬರುತ್ತಾ, ಹಿಂದಿ ಬರುತ್ತಾ, ಈ ತರ. ಇವಕ್ಕೆ ಲ್ಯಾಂಗ್ವೇಜ್ ಗಳಂತೇವಿ. ಈಗ ನಮಗೆ ಕ್ವಶನ್ ಏನು, ಈಗ ವಿ ನೋ ನ್ಯಾಚುರಲ್ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಅಂದ್ರೆ ಏನಂತ ಗೊತ್ತೈತಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂದ್ರೆ ಏನಂತ ಗೊತ್ತೈತಿ, ಅದು ಎದಕ್ಕೆ ಯೂಸ್ ಆಗ್ತದೆ, ಕಮ್ಯುನಿಕೇಶನ್ ಪರ್ಪಸ್ ಯೂಸ್ ಆಗುತ್ತೆ. ಅಂದ್ರೆ ಐ ವಾಂಟ್ ಟು ಕಮ್ಯುನಿಕೇಟ್ ವಿತ್ ಯು, ಐ ವಾಂಟ್ ಟು ಕಮ್ಯುನಿಕೇಟ್ ವಿತ್ ಸಮ್ಮನ್, ಅವಾಗ ಏನ್ ಮಾಡ್ಬೇಕಾಗುತ್ತೆ, ಒಂದು ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಾಗಿದ್ದೇವೆ ಅಂದ್ರೆ ಯೂಸ್ವಲಿ ಕನ್ನಡದಾಗ ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ಎದುರಿಗಿರೋರಿಗೆ ಕನ್ನಡ ಬರುತ್ತೆ, ನನಗೂ ಕನ್ನಡ ಬರುತ್ತಾ, ಐ ಆಮ್ ಯೂಸಿಂಗ್ ಕನ್ನಡ, ಏ ಬೋತ್ ಆರ್ ಎಕ್ಸೆಪ್ಟಿಂಗ್ ಲ್ಯಾಂಗ್ವೇಜ್, ಇಬ್ರು ಏನು ಕನ್ನಡ ಲ್ಯಾಂಗ್ವೇಜ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡಾರ. ಅದೇ ನೀವು ಇಲ್ಲಿ ಮಧ್ಯಪ್ರದೇಶ ಹೋಗ್ಬಿಟ್ರೆ ಅಥವಾ ದೆಹಲಿ ಹೋಗ್ಬಿಟ್ರೆ ಏನ್ ಮಾಡ್ಬೇಕಾಗತ್ತೆ, ಅಲ್ಲಿ ಕನ್ನಡ ಸಿಗಂಗಿಲ್ಲ, ಅವಾಗ ಹಿಂದಿ ಮಾತಾಡ್ಬೇಕಾಗತ್ತೆ. ಸೊ ಅವಾಗ ಏನಾಗತ್ತೆ ನಮಗೆ ಬೇಸ್ಡ್ ಆನ್, ಬಟ್ ಪರ್ಪಸ್ ಏನು ಲ್ಯಾಂಗ್ವೇಜ್, ಪರ್ಪಸ್ ಏನು ಕಮ್ಯುನಿಕೇಶನ್, ಹೌದಲ್ಲ? ಸೊ ಲ್ಯಾಂಗ್ವೇಜ್ ಯೂಸ್ ಮಾಡೋದಕ್ಕೆ ಕಮ್ಯುನಿಕೇಶನ್ ಪರ್ಪಸ್. ಸೊ ಇಲ್ಲಿ ವಾಟ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ಕ್ವಶನ್ ಬರುತ್ತೆ. ಈಗ ಅದಕ್ಕಿಂತ ಮೊದಲು ಪ್ರೋಗ್ರಾಮ್ ಅಂದ್ರೆ ಏನು, ಯಾರಾದ್ರೂ ಪ್ರೋಗ್ರಾಮ್ ಅನ್ನೋದು ಕೇಳಿರಲ್ಲ ವರ್ಡ್? ಪ್ರೋಗ್ರಾಮ್ ಅನ್ನೋ ವರ್ಡ್ ಕೇಳಿರಿ ಎಲ್ಲರೂ. ಹಾ ರೀ, ಹಾ, ಪ್ರೋಗ್ರಾಮ್ ಅಂದ್ರೆ ಏನು, ಪ್ರೋಗ್ರಾಮ್ ಅಂದ್ರೆ ಏನ್ರಿ ಯಾರಾದ್ರು? ಪ್ರೋಗ್ರಾಮ್ ಅಂದ್ರೆ ಏನ್ರಿ? A set of instructions. A set of that instructions. ಇದು that you give to computer so that it will do particular task. ಇದು ಏನಾಯ್ತು, ಕಂಪ್ಯೂಟರ್ ಪ್ರೋಗ್ರಾಮ್ ಆಯ್ತು. ಈಗ ನಿಮ್ ಮನೆಯಲ್ಲಿ ಅದು ಫಂಕ್ಷನ್ ಗಳು ಪ್ರೋಗ್ರಾಮ್, ನಮ್ಮ ಮನೆಯಾಗ ಒಂದು ಪ್ರೋಗ್ರಾಮ್ ಐತಿ ಬನ್ನಿ ಅಂತ ಹೇಳ ಯೂಸ್ ಮಾಡಲ್ಲ, ನಾವು ಯೂಸ್ ಮಾಡ್ತಿರ್ತೇವಲ್ಲ. ಹಾ, ಅದೇ ತರ ಪ್ರೋಗ್ರಾಮ್ ಅಂದ್ರೆ ಒಂದು ಒಂದು ಪರ್ಟಿಕ್ಯುಲರ್ ಪರ್ಪಸ್ ಇಟ್ಟುಕೊಂಡು ನಾವು ನಡೆಸ್ಕೊಡೋದೇ ಪ್ರೋಗ್ರಾಮ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು, ಹಾ ಮ್ಯಾರೇಜ್. ಹಾ ಹೇಳಿ, ನಾ ಕ್ವಶನ್ ಕೇಳಿದಾಗ ಅಷ್ಟೇ ಅನ್ಮ್ಯೂಟ್ ಮಾಡ್ರಿ, ಉಳಿದ ಉಳ್ ಟೈಮ್ ಎಲ್ಲ ಮ್ಯೂಟ್ ಇಟ್ಕೋರಿ, ಮ್ಯೂಟ್ ಮಾಡಿ ಎಲ್ಲರೂ ಮ್ಯೂಟ್ ಮಾಡಿದ್ರಿ. ಓಕೆ, ನಾ ಹೇಳೋದು ಕೇಳಿ ಈಗ ಕರೆಕ್ಟ್ ಆಗಿ. ಈಗ ಪ್ರೋಗ್ರಾಮ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪರ್ಪಸ್, ಈಗ ಯಾವುದು ಮ್ಯಾರೇಜ್ ಫಂಕ್ಷನ್ ಇರ್ಬೋದು ಅಥವಾ ಯಾವುದೋ ಒಂದು ಫಂಕ್ಷನ್ ಪ್ರೋಗ್ರಾಮು ಅಂತೇವಲ್ಲ, ಆ ಥರನೇ ವರ್ಡ್ ಅದು. ಈಗ ನಮಗೆ ಕಂಪ್ಯೂಟರ್ ರಿಲೇಟೆಡ್ ಸಿ ಯಾಕೆ ಬಂತು, ಪ್ರೋಗ್ರಾಮ್ ಅಂತ ಯಾಕೆ ಹೆಸರು ಕೊಟ್ಟರು, ಲ್ಯಾಂಗ್ವೇಜ್ ಯಾಕೆ ಹೆಸರು ಕೊಟ್ಟರು ಅಂತ ಹೇಳ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ನೋಡ್ರಿ, ಈಗ ಲ್ಯಾಂಗ್ವೇಜ್ ಅಂದ್ರೆ ಈಗ ಎಲ್ಲರೂ ವಾಟ್ ಈಸ್ ದ ಯೂಸ್ ಆಫ್ ಲ್ಯಾಂಗ್ವೇಜ್, ಇಟ್ ಈಸ್ ಯೂಸ್ ಫಾರ್ ಕಮ್ಯುನಿಕೇಶನ್ ಪರ್ಪಸ್. ಈಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೇನು, ಪ್ರೋಗ್ರಾಮ್ ಅಂದ್ರೇನು, ಇಟ್ ಈಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್
ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್ ಪ್ರೋಗ್ರಾಮ್ ಅಂದ್ರೆ ಇಷ್ಟಕನು ಸಮ್ ಇನ್ಸ್ಟ್ರಕ್ಷನ್ಸ್ ಅದಾವು ಅದರ ಪ್ರಕಾರ ನಾವು ಒಂದು ಕೆಲಸ ಫಾರ್ ಎಕ್ಸಾಂಪಲ್ ನೀವು ಒಂದು ನಿಮ್ಮ ಫ್ರೆಷರ್ಸ್ ವೆಲ್ಕಮ್ ಪಾರ್ಟಿ ಮಾಡ್ಬೇಕಪ್ಪ ನಮ್ಮ ಕಾಲೇಜ್ ನಲ್ಲಿ ಅವಾಗ ಏನ್ ಮಾಡ್ತೇವಿ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ತಗೋತೇವಿ ಅದೇ ತರ ವರ್ಕ್ ಅನ್ನ ಮಾಡ್ತೇವೆ ಅಂದ್ರೆ ಫಸ್ಟ್ ಯಾರು ವೆಲ್ಕಮ್ ಸ್ಪೀಚ್ ಈ ತರ ನೆಕ್ಸ್ಟ್ ಯಾರು ಗೆಸ್ಟ್ ಏನು ಬೊಕ್ಕೆ ಕೊಡೋದು ನೆಕ್ಸ್ಟ್ ಈ ತರ ಒಂದು ಇನ್ಸ್ಟ್ರಕ್ಷನ್ಸ್ ಗಳನ್ನ ಬರ್ಕೋತೇವೆ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಅಲ್ಗಾರಿದಮ್ಸ್ ಅನ್ನಿಸ್ತೇವಿ ಅದನ್ನ ಕಲಿತೀರಿ ನೀವು ನಿಮ್ ಸಿಲಬಸ್ ನಲ್ಲಿ ಇದೆ ಓಕೆ ನಾನು ಫಸ್ಟ್ ಇವತ್ತು ಟೈಟಲ್ ಬಗ್ಗೆ ಹೇಳಕತ್ತೀನಿ ಪ್ರೋಗ್ರಾಮ್ ಅಂದ್ರೆ ಏನು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಟ್ ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್ ಅಂತ ಈಗ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ಕ್ವಶನ್ ಬಂತು ಈ ಪ್ರೋಗ್ರಾಮ್ ಓಕೆ ನಾನು ಲ್ಯಾಂಗ್ವೇಜ್ ಯೂಸ್ ಮಾಡೋದೇನು ಕಮ್ಯುನಿಕೇಶನ್ ಪರ್ಪಸ್ ಓಕೆ ಈಗ ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾಕೆ ಬಂತು ಅಂತ ನಿಮ್ಗೆ ಕ್ವಶನ್ ಬರುತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾಕೆ ಅಂತಂದ್ರೆ ನಾವ್ ಐ ವಾಂಟ್ ಟು ಕಮ್ಯುನಿಕೇಟ್ ವಿತ್ ದ ಮಷೀನ್ ನಾನು ಕಂಪ್ಯೂಟರ್ ಜೊತೆ ಅಥವಾ ಯಾವ್ದೋ ಒಂದು ಮಷೀನ್ ಜೊತೆ ಮಾತಾಡಬೇಕು ಇಟ್ ಮೇ ಬಿ ಕಂಪ್ಯೂಟರ್ ಇಟ್ ಮೇ ಬಿ ಮೊಬೈಲ್ ಇಟ್ ಮೇ ಬಿ ಎಟಿಎಂ ಆರ್ ಇಟ್ ಮೇ ಬಿ ಯಾವ್ದೋ ರೈಲ್ವೆ ರಿಸರ್ವೇಷನ್ ಸಿಸ್ಟಮ್ ನಲ್ಲಿ ಅಲ್ಲಿ ನಾವು ಇದನ್ನ ಕೇಳ್ತೇವಲ್ಲ ಅಲ್ಲೊಂದು ಸಿಸ್ಟಮ್ ಇಟ್ಟಿರ್ತಾರಲ್ಲ ಹಂಗ ಕಂಪ್ಯೂಟರ್ ಜೊತೆಗೆ ಒಟ್ಟ ಮಷೀನ್ ಜೊತೆಗೆ ವರ್ಕ್ ಮಾಡ್ಬೇಕು ಓಕೆ ಈ ಮಷೀನ್ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ನಾನು ಮಷೀನ್ಗೆ ಒಂದು ಭಾಷೆ ಇದೆ ಮಷೀನ್ದೊಂದು ಭಾಷೆ ಇದೆ ಆ ಭಾಷೆ ಜೊತೆಗೆ ಕಮ್ಯುನಿಕೇಶನ್ ಮಾಡ್ಬೇಕಾಗತ್ತೆ ಅರ್ಥ ಆಗ್ತಿದ್ಯಾ ಮಷೀನ್ದೇ ಒಂದು ಭಾಷೆ ಇದೆ ಆ ಭಾಷೆ ಇದ್ದಂಗೆ ನಾನು ಏನ್ ಮಾಡ್ಬೇಕಾಗತ್ತೆ ಕಮ್ಯುನಿಕೇಶನ್ ಮಾಡ್ಬೇಕಾಗತ್ತೆ ಓಕೆ ಈಗ ಮಷೀನ್ ಲ್ಯಾಂಗ್ವೇಜ್ ಯಾವುದು ಮಷೀನ್ ಯಾವ್ದು ಭಾಷೆ ಯಾವುದು ಅಂತಂದ್ರೆ ಯಾವ್ದು ಯಾರಿಗಾದ್ರೂ ಗೊತ್ತಿದೆಯಾ ಬೈನರಿ ಲ್ಯಾಂಗ್ವೇಜ್ ಹಾ ಬೈನರಿ ಲ್ಯಾಂಗ್ವೇಜ್ ಅಂದ್ರೆ ಬೈನರಿ ಲ್ಯಾಂಗ್ವೇಜ್ ಯಾವಾಗ್ಲಿ ಮಷೀನ್ ಜೀರೋ ಅಂಡ್ ಒನ್ ನಲ್ಲಿಂದನೇ ವರ್ಕ್ ಆಗುತ್ತೆ ಓಕೆ ಜೀರೋ ಅಂಡ್ ಒನ್ ಅಂದ್ರೆ ಕಂಪ್ಲೀಟ್ ಮಷೀನ್ ವರ್ಕ್ಸ್ ಬೇಸ್ಡ್ ಆನ್ ಜೀರೋಸ್ ಅಂಡ್ ಒನ್ಸ್ ಎಲ್ಲಾ ಮಷೀನ್ಗಳು ನೀವು ಎ ಟಿ ಎಂ ಮಷೀನ್ ತಗೊಳ್ಳಿ ವಾಷಿಂಗ್ ಮಷೀನ್ ಫ್ರಿಜ್ ಏನೇನು ಇಂಟೆಲಿಜೆಂಟ್ ಮಷೀನ್ಸ್ ಅದಾವು ವರ್ಕ್ ಆಗೋದೇನು ಮಷೀನ್ ಲ್ಯಾಂಗ್ವೇಜ್ ಓಕೆ ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಅಂದ್ರೆ ನಾನೊಬ್ಬ ಮನುಷ್ಯ ಆಸ್ ಅ ಹ್ಯೂಮನ್ ಬೀಯಿಂಗ್ ಆಸ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಒಬ್ಬ ಸೈಂಟಿಸ್ಟ್ಗಳದು ಬರಿಬಹುದು ಸೈಂಟಿಸ್ಟ್ಗಳದು ಏನೋ ಮಾಡ್ಬೋದು ಬೈನರಿ ಒಳಗ ಪ್ರೋಗ್ರಾಮ್ ಬರಿಬಹುದು ಬೈನರಿ ಒಳಗ ಮಾತಾಡ್ಬೋದು ಕಂಪ್ಯೂಟರ್ ಜೊತೆಗೆ ಅಥವಾ ಯಾವ್ದೋ ಮಷೀನ್ ಜೊತೆಗೆ ಸೈಂಟಿಸ್ಟ್ಗಳು ಬಟ್ ಆಸ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಓಕೆ ನಾವು ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ ಕಂಪ್ಯೂಟರ್ ಜೊತೆಗೆ ಇಸ್ ಇಟ್ ಪಾಸಿಬಲ್ ಟು ವರ್ಕ್ ವಿತ್ ಜೀರೋಸ್ ಅಂಡ್ ಒನ್ಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂದ್ರೆ ಮಷೀನ್ ಲ್ಯಾಂಗ್ವೇಜ್ ನಲ್ಲೇ ನಾನು ಕಮ್ಯುನಿಕೇಟ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಮಷೀನ್ ಲ್ಯಾಂಗ್ವೇಜ್ ಅಲ್ಲೇ ಡಿಫಿಕಲ್ಟ್ ಕಮ್ಯುನಿಕೇಶನ್ ಮಾಡೋದು ಡಿಫಿಕಲ್ಟ್ ಆಗೋದ್ರಿಂದ ಒಂದು ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಗಳನ್ನ ತಗೊಂಬಂದ್ರು ಅದಕ್ಕೆ ಸಿ ಲ್ಯಾಂಗ್ವೇಜ್ ಗೆ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತೀವಿ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತಂದ್ರೆ ಏನು ಈ ಕಡೆ ಹೈ ಲೆವೆಲ್ ಅಲ್ಲ ಲೋ ಲೆವೆಲ್ ಅಲ್ಲ ಅಂದ್ರೆ ನಾನು ಹೆಂಗ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಮಾತಾಡ್ತೇನಲ್ಲ ಆ ತರನೂ ಅಲ್ಲ ನಾ ಮಷೀನ್ ಲ್ಯಾಂಗ್ವೇಜ್ ಜೀರೋಸ್ ಅಂಡ್ ಒನ್ಸ್ ಅದಲ್ಲ ಆ ತರನೂ ಅಲ್ಲ ಮಿಡಲ್ ಇನ್ ಬಿಟ್ವೀನ್ ಲ್ಯಾಂಗ್ವೇಜ್ ತಗೊಂಬಂದ್ರು ಅದೇ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಗ ಸಿ ಯಾಕ ಅಂತ ಕ್ವಶನ್ ಬಂತು ಆಕ್ಚುಲಿ ಡೆನಿಸ್ ರಿಚಿ ಹಿ ಹ್ಯಾಸ್ ಡಿಸೈನ್ಡ್ ಸಿ ಲ್ಯಾಂಗ್ವೇಜ್ ಅವ ಎರಡು ಇದಕ್ಕೆ ಹೆಸರು ಕೊಡಾಕ ಎರಡು ರೀಸನ್ ಅದಾವು ಒಂದು ಫಸ್ಟ್ ಹಿ ಹ್ಯಾಸ್ ಸ್ಟಡೀಡ್ ಬಿ ಲ್ಯಾಂಗ್ವೇಜ್ ಒಂದು ಬಿ ಅಂತ ಒಂದು ಲ್ಯಾಂಗ್ವೇಜ್ ಇತ್ತು ಓಕೆ ಆಮೇಲೆ ಇನ್ನೊಂದು ಲ್ಯಾಂಗ್ವೇಜ್ ಇತ್ತು ಬಿ ಸಿ ಪಿ ಎಲ್ ಅಂತ ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಓಕೆ ಅರ್ಥ ಆಗ್ತಿದ್ಯಾ ಎಲ್ಲರಿಗೂ ಎರಡು ಲ್ಯಾಂಗ್ವೇಜ್ ಎರಡು ಲ್ಯಾಂಗ್ವೇಜ್ ಗಳನ್ನ ಕಲ್ತವ ಯಾವ್ಯಾವು ಒಂದು ಬಿ ಇನ್ನೊಂದು ಬಿ ಸಿ ಪಿ ಎಲ್ ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾ ಹೇಳ್ತೀನಿ ಬರ್ಕೊಳಕತ್ರಿ ಒಂದ್ ಮಿನಿಟ್ ವೇಟ್ ಮಾಡ್ರಿ ನಾ ಹೇಳ್ತಾ ಹೋಗ್ತೀನಿ ಓಕೆ ಅವಾಗ ಏನ್ ಮಾಡ್ದವ ಇವೆರಡನ್ನು ಸೇರಿಸಿ ಅಂದ್ರೆ ಫಸ್ಟ್ ಬಿಫೋರ್ ಏನೇನಿದ್ದು ಲ್ಯಾಂಗ್ವೇಜ್ ಗಳು ಒಂದು ಬಿ ಅಂತಿತ್ತು ಇನ್ನೊಂದು ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಿತ್ತು ಎರಡೂ ಸೇರಿಸಿ ಈಗ ಬಿ ದ ನೆಕ್ಸ್ಟ್ ಲೆಟರ್ ಕಂಪ್ಯೂಟರ್ ಅಂತ ಕೊಟ್ಟಿಲ್ಲ ಸಿ ಲ್ಯಾಂಗ್ವೇಜ್ ಹೆಸರು ಸಿ ಅಂತ ಕೊಡ್ಬೇಕಾದ್ರೆ ಉದ್ದೇಶ ಬಿ ದ ನೆಕ್ಸ್ಟ್ ವರ್ಷನ್ ಸಿ ಬಿ ದ ನೆಕ್ಸ್ಟ್ ವರ್ಷನ್ ಸಿ ಅಂಡ್ ಬಿ ಸಿ ಪಿ ಎಲ್ ಅಲ್ಲಿ ನೋಡು ಬಿ ದ ನೆಕ್ಸ್ಟ್ ಕ್ಯಾರೆಕ್ಟರ್ ಸಿ ಎರಡರದ್ದು ಕಂಬೈನ್ ಮಾಡಿ ಸಿ ಅಂತ ಕೊಟ್ಟ ಇದು ಡೆನಿಸ್ ರಿಚಿ ಯಾರು ಹೇಳ್ರಿ ಡೆನಿಸ್ ರಿಚಿ ಯಾರು ಡಿಸೈನ್ ಮಾಡಿದವರು ಸಿ ಪ್ರೋಗ್ರಾಮ್ ಡೆನಿಸ್ ರಿಚಿ ಅರ್ಥ ಆಗ್ತಿದ್ಯಾ ಸೊ ಇಲ್ಲಿ ಈಗ ಅರ್ಥ ಆಯ್ತಾ ಸಿ ಅಂದ್ರೆ ಯಾಕೆ ಸಿ ಅಂತ ಹೆಸರು ಬಂತು ಡೆನಿಸ್ ರಿಚಿ ಹಿ ಹ್ಯಾಸ್ ಸ್ಟಡಿಡ್ ಪ್ರೀವಿಯಸ್ ಟೂ ಲ್ಯಾಂಗ್ವೇಜಸ್ ಒಂದು ಬಿ ಇನ್ನೊಂದು ಬಿ ಸಿ ಪಿ ಎಲ್
ಬಿ ಅಂಡ್ ಬಿ ಸಿ ಪಿ ಅಲ್ಲಿ ಎರಡೂ ಸ್ಟಡಿ ಮಾಡಿ ಅವನು ಒಂದು ಸಿ ಲ್ಯಾಂಗ್ವೇಜ್ ಅನ್ನ ಕಂಡಿಡದ. ಅದಕ್ಕೆ ಅದಕ್ಕೆ ಹೆಸರು ಏನು ಕೊಟ್ಟ? ಸಿ ಅಂತ ಕೊಟ್ಟ. ಸಿ ಅಂತ ಯಾಕೆ ಕೊಟ್ಟ ಅಂದ್ರೆ ಬಿ ದ ನೆಕ್ಸ್ಟ್ ವರ್ಷನ್ ಸಿ, ಇಲ್ಲಿ ಬಿ ಸಿ ಪಿ ಎಲ್ ಒಳಗೆ ಬಿ ದ ನೆಕ್ಸ್ಟ್ ಕ್ಯಾರೆಕ್ಟರ್ ಸಿ. ಸೊ ಅದಕ್ಕೋಸ್ಕರ ಸಿ ಲ್ಯಾಂಗ್ವೇಜ್ ಅಂತ ಹೆಸರು ಕೊಟ್ಟ, ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೆಸರು ಕೊಟ್ಟ. ಓಕೆ, ಪ್ರೋಗ್ರಾಮ್ ಅಂದ್ರೆ ಏನು? ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಲ್ಯಾಂಗ್ವೇಜ್ ಎದಕ್ಕಂದ್ರು? ಇಟ್ ಈಸ್ ಅ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್. ಐ ವಾಂಟ್ ಟು ಕಮ್ಯುನಿಕೇಟ್ ವಿತ್ ದ ಮಷೀನ್. ಇಫ್ ಯು ವಾಂಟ್ ಟು ಕಮ್ಯುನಿಕೇಟ್ ವಿತ್ ದ ಮಷೀನ್, ಯು ಶುಡ್ ಯೂಸ್ ಒನ್ ಪ್ರಾಪರ್ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜ್ ಅದು? ಯೂಸ್ ಎನಿ ಪ್ರಾಪರ್ ಲ್ಯಾಂಗ್ವೇಜ್, ಅದು ಸಿ ಲ್ಯಾಂಗ್ವೇಜ್. ಇಲ್ಲಿ ಇಲ್ಲಿ ಬಹಳಷ್ಟು ಲ್ಯಾಂಗ್ವೇಜ್ಗಳು ಅದಾವು. ಅಂದ್ರೆ ಮುಂದೆ ಕಲಿತೀರಿ ನೀವು ಸಿ ಪ್ಲಸ್ ಪ್ಲಸ್ ಅಂತ ಕಲಿತೀರಿ, ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದು ಕಲಿತೀರಿ, ವಿಜುವಲ್ ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತೀರಿ, ಡಾಟ್ ನೆಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದು ಬರ್ತಾವು. ಸೋ ಮೆನಿ ಲ್ಯಾಂಗ್ವೇಜಸ್. ಹೆಂಗೆ ನೀವು ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು ಹೆಂಗೆ ಅದಾವು, ಅದೇ ಥರ ಸೋ ಮೆನಿ ಲ್ಯಾಂಗ್ವೇಜಸ್ ಇನ್ ಪ್ರೋಗ್ರಾಮ್. ಬಟ್ ಒಂದು ಬೇಸಿಕ್ಕನ್ನು ನೆನಪಿಟ್ಕೋಬೇಕು ನೀವು. ಎಲ್ಲ ಲ್ಯಾಂಗ್ವೇಜ್ದು ಬೇಸ್ ಏನು? ಇಫ್ ಯು ಆರ್ ಅ ಗುಡ್ ಕಮ್ಯುನಿಕೇಟರ್, ಇಫ್ ಯು ವಾಂಟ್ ಟು ಕಮ್ಯುನಿಕೇಟ್ ವಿತ್ ದ ಗುಡ್ ಕಮ್ಯುನಿಕೇಷನ್, ಏನು ಬೇಕಾಗತ್ತೆ ನಿಮಗೆ? ಲ್ಯಾಂಗ್ವೇಜ್ ದ ಕಂಪ್ಲೀಟ್ ನಾಲೆಜ್ ಬೇಕಾಗತ್ತೆ ಆ ಲ್ಯಾಂಗ್ವೇಜ್ದು. ಓಕೆ, ಈಗ ಕನ್ನಡ ಲ್ಯಾಂಗ್ವೇಜ್ ನಾನು ಕನ್ನಡದಲ್ಲಿ ನೀಟಾಗಿ ಮಾತಾಡ್ಬೇಕಂದ್ರೆ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ನನಗೆ ಗೊತ್ತಿರಬೇಕು. ಅಂದರೆ ಗೊತ್ತಿರಬೇಕಂದ್ರೆ ಕನ್ನಡ ಲ್ಯಾಂಗ್ವೇಜದ ಗ್ರಾಮರ್ ತಿಳ್ಕೊಬೇಕು ನಾವು, ಆ ಲ್ಯಾಂಗ್ವೇಜದ ಗ್ರಾಮರ್ ನಮಗೆ ಗೊತ್ತಿರಬೇಕು. ಅದೇ ಥರ ಇಂಗ್ಲೀಷ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್ ನಾನು ಮಾತಾಡಬೇಕು, ನಾನು ಕಮ್ಯುನಿಕೇಟ್ ಮಾಡಬೇಕು, ನಾನು ಒಂದು ಲೆಟರ್ ಬರಿಬೇಕು ಅಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜದ ಗ್ರಾಮರ್ ಗೊತ್ತಿರಬೇಕು. ಅದೇ ಥರ ಇನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಲ್ಸೋ, ಸೊ ದೇರ್ ಆರ್ ಸೋ ಮೆನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಬಟ್ ಯು ಶುಡ್ ಲರ್ನ್ ಪ್ರಾಪರ್ಲಿ ಫಸ್ಟ್ ಲ್ಯಾಂಗ್ವೇಜ್, ದಟ್ ಈಸ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ನೀವೇನು ಮಾಡಬೇಕಾಗತ್ತ? ಫಸ್ಟ್ ನೀಟಾಗಿ ಕಲಿಬೇಕು. ಓಕೆ, ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಯಾಕಂದರೆ ಇದು ಬೇಸ್ ಆಫ್ ಆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಫ್ ಯು ಆರ್ ಅ ಗುಡ್ ಇನ್ ಕನ್ನಡ, ಯು ಕ್ಯಾನ್ ಲರ್ನ್ ಈಸಿಲಿ ಇಂಗ್ಲೀಷ್. ಇಫ್ ಯು ಆರ್ ಅ ಗುಡ್ ಇನ್ ಕನ್ನಡ, ಯು ಕ್ಯಾನ್ ಲರ್ನ್ ಈಸಿಲಿ ಇನ್ ಹಿಂದಿ. ಅಥವಾ ಇಫ್ ಯು ಆರ್ ಗುಡ್ ಇನ್ ಇಂಗ್ಲೀಷ್, ಯು ಕ್ಯಾನ್ ಲರ್ನ್ ಅದರ್ ಲ್ಯಾಂಗ್ವೇಜ್. ಅಂದರೆ ಒಂದು ಲ್ಯಾಂಗ್ವೇಜ್ನ ಫಸ್ಟ್ ನೀವು ಪರ್ಫೆಕ್ಟ್ ಆಗಿರಬೇಕು, ಅದಕ್ಕೆ ಮದರ್ ಟಂಗ್ ಅಂತ ಕರೀತಾರೆ. ಓಕೆ, ಕನ್ನಡ ಅಲ್ಲ, ಯಾವುದೋ ಒಂದು ಮದರ್ ಟಂಗ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಏನಾಯ್ತು ಈಗ, ಈಗ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಸುತ್ತೆ. ನಿಮ್ಮ ಟೈಟಲ್ ಆಫ್ ದ ಸಬ್ಜೆಕ್ಟ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿ ಅಂದರೆ ಡೆನಿಸ್ ರಿಕಿ ಹೆಸರು ಕೊಟ್ಟ, ಏನು, ಹಿ ಹ್ಯಾಸ್ ಸ್ಟಡಿಡ್ ಟೂ ಬೇಸಿಕ್ ಲ್ಯಾಂಗ್ವೇಜಸ್, ಬಿ ಲ್ಯಾಂಗ್ವೇಜ್ ಆ್ಯಂಡ್ ಬಿ ಸಿ ಪಿ ಎಲ್ ಲ್ಯಾಂಗ್ವೇಜ್ ಅಂತ. ಅದಕ್ಕೋಸ್ಕರ ನೆಕ್ಸ್ಟ್ ಕ್ಯಾರೆಕ್ಟರು ಬಿ ದ ನೆಕ್ಸ್ಟ್ ವರ್ಷನ್ ಸಿ ಆ್ಯಂಡ್ ಬಿ ನೆಕ್ಸ್ಟ್ ಕ್ಯಾರೆಕ್ಟರ್ ಸಿ. ಅದಕ್ಕೋಸ್ಕರ ಏನಂತ ಕೊಟ್ಟ? ಬಿ ಸಿ ಪಿ ಎಲ್, ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅರ್ಥ ಆಗ್ತಿದೆಯಾ? ಓಕೆ, ಇವೆರಡು ಕೊಟ್ಟ. ಆಮೇಲೆ ಲ್ಯಾಂಗ್ವೇಜ್ ಅಂದ್ರೇನು, ಪ್ರೋಗ್ರಾಮ್ ಅಂದ್ರೇನು? ಸೊ ಇದನ್ನ ನೀವು ಬರ್ಕೊಡ್ರಿ. ಈಗ ಒಂದ್ ಮಿನಿಟ್ ನಾನು ಸ್ಕ್ರೀನ್ ಶೇರ್. ನೋಟ್ಸ್ ಮಾಡ್ಕೊಡ್ರಿ, ಇದನ್ನ ಬರ್ಕೊಡ್ರಿ. ಲ್ಯಾಂಗ್ವೇಜ್, ವಾಟ್ ಈಸ್ ಲ್ಯಾಂಗ್ವೇಜ್? ಕಾಣತದ ಸ್ಕ್ರೀನು? ಸ್ಕ್ರೀನ್ ಕಾಣ್ತಿದೆಯಾ ಎಲ್ಲರಿಗೂ? ಹಾ, ಇದನ್ನ ಲ್ಯಾಂಗ್ವೇಜ್, ಹಾ ಲ್ಯಾಂಗ್ವೇಜ್ ಅಂದ್ರೆ ಜಸ್ಟ್ ಒಂದು ನೋಟ್ಸ್ ಮಾಡ್, ಒಂದು ಸಪ್ರೇಟ್ ನೋಟ್ಸ್ ಮಾಡ್ಬೇಕು ನೀವು. 200 ಪೇಜು ನೀವು ಕಾಂಟ್ಯಾಕ್ಟ್ ಕ್ಲಾಸಿಗೆ ಬರ್ರಿ, ಅಥವಾ ನಿಮ್ಮ ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಮಾಡ್ರಿ. ವೀಕ್ಲಿ 2 ಆನ್ಲೈನ್ ಕ್ಲಾಸ್ ತಗೋತೀನಿ ನಾನು, ಒಂದು ಮಂಡೇ, ಇನ್ನೊಂದು ವೆನ್ಸ್ಡೇ, ಐ ಥಿಂಕ್ ಅಕಾರ್ಡಿಂಗ್ ಟು ಟೈಮ್ ಟೇಬಲ್. ಓಕೆ, 9 ಐತಲ್ಲ, ಬಿ ಎಸ್ ಸಿ 1 ಅವ್ರಿಗೆ, ಬಿ ಎಸ್ ಸಿ ಎದವ್ರಿಗೆ ಸೇರಿಸಿ ನಾನು 9:20 ಅದು ತೊಗೊಂಡಿರ್ತೀನಿ. ಸೊ ಎಲ್ಲರೂ ನೀವು 2 ಕ್ಲಾಸ್ ಆನ್ಲೈನು, 4 ಕ್ಲಾಸು ಕಾಂಟ್ಯಾಕ್ಟ್ ಕ್ಲಾಸ್. ಯಾರ್ಯಾರು ನಿಮಗೆ ಬರೋಕ್ಕಾಗತ್ತೆ ಕಾಲೇಜಿಗೆ ಬನ್ನಿರಿ, ಯಾರ್ಯಾರಿಗೆ ಬರೋಕ್ಕಾಗಲ್ಲ ನಾನು ಓನ್ಲಿ ಮನೆಯಲ್ಲೇ ಓದ್ತೀನಿ ಅನ್ನೋರಿಗೆ 2 ಆನ್ಲೈನ್ ಕ್ಲಾಸ್ ಇರ್ತಾವೆ, ಅವೆರಡು ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಆಗ್ರಿ. ಕ್ಲಿಯರಾ? ಓಕೆ, ಈಗ ಬರ್ಕೋಬೇಕು. ಎಲ್ಲರೂ ಒಂದು ಸಪ್ರೇಟ್ ನೋಟ್ಸ್ ಮಾಡಿರಿ. ಇವತ್ತೊಂದು ಒಂದು ರಫ್ ಪೇಜಲ್ಲಿ ಬರ್ಕೋರಿ. ಬೇಕಂದ್ರೆ ನಿಮ್ಮದು ಟೈಟಲ್ ಏನು? ವಾಟ್ ಇಸ್ ದ ಟೈಟಲ್? ಈ ನೋಟ್ಸ್ ಟೈಟಲ್ ಏನು ಕೊಡ್ತೀರಿ? ಫಸ್ಟು ಟೈಟಲ್ ಏನು ಕೊಡ್ತೀರಿ? ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಬೋತ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬರಿಬೇಕು. ಫಸ್ಟ್ ಆಫ್ ಆಲ್ ವಾಟ್ ಈಸ್ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಅಂದ್ರೆ ಏನು ಬರ್ಕೋರಿ. ನೆಕ್ಸ್ಟ್, ಲ್ಯಾಂಗ್ವೇಜ್ ಅಂದ್ರೆ ಏನು? ದ ಪ್ರಿನ್ಸಿಪಲ್ ಮೆಥಡ್ ಆಫ್ ಹ್ಯೂಮನ್ ಕಮ್ಯುನಿಕೇಶನ್ ಕನ್ಸಿಸ್ಟಿಂಗ್ ಆಫ್ ವರ್ಡ್ಸ್ ಯೂಸ್ಡ್ ಇನ್ ಎ ಸ್ಟ್ರಕ್ಚರ್ಡ್ ಅಂಡ್ ಕನ್ವಿನೆನ್ಷಿಯಲ್ ವೇ ಅಂಡ್ ಕನ್ವೇ ಬೈ ಸ್ಪೀಚ್, ರೈಟಿಂಗ್ ಆರ್ ಗೆಸ್ಚರ್.
ನೀವು ಸಿಂಬಾಲ್ಸ್ ನಾನು ಸನ್ನೆ ಸನ್ನೆ ಮಾಡ್ತಿರ್ತೇವಲ್ಲ ಲೈಕ್ ಸಿಂಬಾಲ್ ನೋಡಿ ನಾವು ತಿಳ್ಕೊತೇವೆ ಯಾವುದೋ ಒಂದು ರೋಡ್ ನಲ್ಲಿ ಹೋಗ್ತಿರ್ತೇವೆ ಮುಂದೆ ಒಂದು ಕರು ಇದೆ ಅಂತ ಒಂದು ಸಿಂಬಾಲ್ ಹಾಕಿರ್ತಾರ ಅದನ್ನು ತಿಳ್ಕೊತೇವೆ ದಟ್ ಈಸ್ ಆಲ್ಸೋ ಎ ಲ್ಯಾಂಗ್ವೇಜ್ ಸೈನ್ ಲ್ಯಾಂಗ್ವೇಜ್ ಅದು ಆಮೇಲೆ 10 ಕಿಲೋಮೀಟರ್ ಜಮಖಂಡಿ 10 ಕಿಲೋಮೀಟರ್ಸ್ ಅಂತ ಒಂದು ಬೋರ್ಡ್ ಬರುತ್ತೆ ಅದನ್ನ ನೋಡೋಣ ನಿಮ್ಗೆ ಏನು ಗೊತ್ತಾಗುತ್ತೆ ಓ ಇನ್ನೂ 10 ಕಿಲೋಮೀಟರ್ ಜಮಖಂಡಿ ಇದೆ ಅಂತ ಗೊತ್ತಾಗುತ್ತೆ ಸೊ ಅದು ಒಂದು ಲ್ಯಾಂಗ್ವೇಜ್ ಅದ ಸಿಂಬಾಲು ಈಗ ನೀವು ಯಾರಿಗಾರ ಬರಬೇಡ ಹೋಗು ಅಂತ ಅನ್ನೋಕೆ ನೀವು ಡೈರೆಕ್ಟ್ ಹೇಳಕ್ ಆತಿರಲ್ಲ ಒಂದು ಈ ತರ ಕೈಸನ್ನೇ ಮಾಡ್ತೀರಿ ಅದು ಒಂದು ಲ್ಯಾಂಗ್ವೇಜ್ ಸಿಂಬಾಲು ಅರ್ಥ ಆಗ್ತಿದ್ಯಾ ದಿಸ್ ಈಸ್ ಅ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ವಾಟ್ ಇಸ್ ದ ಯೂಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಶನ್ ಪರ್ಪಸ್ ಯು ನೋ ಇಟ್ ಮೇ ಬಿ ಹ್ಯೂಮನ್ ಕಮ್ಯುನಿಕೇಶನ್ ಇಟ್ ಮೇ ಬಿ ಹ್ಯೂಮನ್ ಟು ಮಷಿನ್ ಕಮ್ಯುನಿಕೇಶನ್ ಆರ್ ಮಷಿನ್ ಟು ಮಷಿನ್ ಕಮ್ಯುನಿಕೇಶನ್ ಇದಕ್ಕೋಸ್ಕರ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತೀವಿ ಕಮ್ಯುನಿಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಡೇ ಟು ಡೇ ಲೈಫ್ ಓಕೆ ಯಾಕಂದ್ರೆ ನೀವು ಕಮ್ಯುನಿಕೇಶನ್ ನಿಮ್ಗೆ ಗೊತ್ತಿದೆ ವಿದೌಟ್ ಕಮ್ಯುನಿಕೇಶನ್ ಯು ಕಾಂಟ್ ನೀವು ಏನೇ ಮಾಡ್ಬೇಕಂದ್ರೆ ವಿ ವಾಂಟ್ ಟು ಕಮ್ಯುನಿಕೇಟ್ ನೀವು ಏನೋ ಒಂದು ಕೇಳಬೇಕಪ್ಪ ನಿಮ್ಮ ಮನೇಲಿ ಅದು ಒಂದು ನಿಮ್ಮ ಕಮ್ಯುನಿಕೇಶನ್ನೇ ಇರುತ್ತೆ ಓಕೆ ನೆಕ್ಸ್ಟು ವಾಟ್ ಈಸ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಅಂದ್ರೆ ಏನು ಪ್ರೋಗ್ರಾಮ್ ಇದೆ ಯಾರಾದ್ರೂ ಒಬ್ರು ಹೇಳ್ತೀರ ಕ್ಲಿಯರ್ ಆಗಿ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಬರ್ಕೊಂಡ್ರೆ ಎಲ್ಲರೂ ಬರ್ಕೋರಿ ನೀಟ್ ಆಗಿ ಫಸ್ಟ್ ಲ್ಯಾಂಗ್ವೇಜ್ ಅಂದ್ರೆ ಏನಂತ ಬರ್ಕೊಂಡ್ರಿ ಬರ್ಕೊಂಡ್ರಿ ಎಲ್ಲರೂ ಎಲ್ಲರೂ ಬರ್ಕೊಂಡು ಮುಗಿತ ಅನ್ಸುತ್ತೆ ನನಗೆ ಲ್ಯಾಂಗ್ವೇಜ್ ಅಂದ್ರೆ ಲ್ಯಾಂಗ್ವೇಜ್ ಈಸ್ ಎ ಪ್ರಿನ್ಸಿಪಲ್ ಮೆಥಡ್ ಆಫ್ ಹ್ಯೂಮನ್ ಕಮ್ಯುನಿಕೇಶನ್ ಇದು ಆಕ್ಚುಲಿ ಡೆಫಿನೇಷನ್ ರಿಲೇಟೆಡ್ ಟು ಹ್ಯೂಮನ್ ಕಮ್ಯುನಿಕೇಶನ್ ಅಂತ ಅವ್ರು ಹೇಳಾಕ್ತಾರ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಇಟ್ ಈಸ್ ನಾಟ್ ನೌ ವಿ ಆರ್ ನಾಟ್ ಓನ್ಲಿ ಯೂಸಿಂಗ್ ಫಾರ್ ಹ್ಯೂಮನ್ ಕಮ್ಯುನಿಕೇಶನ್ ವಿ ಆರ್ ಯೂಸಿಂಗ್ ಫಾರ್ ಮಷಿನ್ ಕಮ್ಯುನಿಕೇಶನ್ ನೀವೆಲ್ಲ ಬಟನ್ ನಿಮ್ಮ ಮನೇಲಿ ಫ್ರಿಜ್ ಆಫ್ ಮಾಡಕ್ಕ ಆನ್ ಮಾಡಕ್ಕೆ ಎಲ್ಲದಕ್ಕೂ ನಾವು ವಿ ಆರ್ ಕಮ್ಯುನಿಕೇಟಿವ್ ವಿತ್ ದ ಮಷಿನ್ ಎ ಟಿ ಎಮ್ಗೆ ಹೋಗ್ತೇವೆ ದುಡ್ಡು ತಕ್ಕೋತೀವಿ ಬ್ಯಾಲೆನ್ಸ್ ಚೆಕ್ ಮಾಡ್ತೇವೆ ದಟ್ ಈಸ್ ಆಲ್ಸೋ ಕಮ್ಯುನಿಕೇಶನ್ ವಿತ್ ದ ಮಷಿನ್ ಓಕೆ ಜಸ್ಟ್ ಫಾರ್ ಲ್ಯಾಂಗ್ವೇಜ್ ಅಂದ್ರೆ ಏನಂತ ಡೆಫಿನೇಷನ್ ತಗೊಂಡ್ರೆ ಅಕಾರ್ಡಿಂಗ್ ಟು ಗೂಗಲ್ ಓಕೆ ನೆಕ್ಸ್ಟ್ ವಾಟ್ ಈಸ್ ಪ್ರೋಗ್ರಾಮ್ ಯಾರಾದ್ರೂ ಹೇಳ್ತೀರಿ ಕ್ಲಿಯರ್ ಆಗಿ ಪ್ರೋಗ್ರಾಮ್ ಅಂದ್ರೆ ಏನ್ರಿ ಪ್ರೋಗ್ರಾಮ್ ಇಸ್ ಅ ಸೆಟ್ ಆಫ್ ಹಾ ಪ್ರೋಗ್ರಾಮ್ ಇಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ಫಾರ್ಮೆನ್ಸ್ ಪರ್ಟಿಕ್ಯುಲರ್ ಟಾಸ್ಕ್ ಪ್ರೋಗ್ರಾಮ್ ಇಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್ ಪ್ರೋಗ್ರಾಮ್ ಅನ್ನೋದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ನಿಂದ ಆಗಿದೆ ಅದೇನ್ ಮಾಡುತ್ತೆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅನ್ನ ಮಾಡುತ್ತೆ ಓಕೆ ಅಥವಾ ಇನ್ನೊಂದು ಡೆಫಿನೇಷನ್ ಏನ್ ಹೇಳ್ತೇವೆ ಅಂದ್ರೆ ಇನ್ಸ್ಟ್ರಕ್ಟ್ ದ ಕಂಪ್ಯೂಟರ್ ಟು ಪರ್ಫಾರ್ಮ್ ಎ ವೇರಿಯಸ್ ಟಾಸ್ಕ್ ಕಂಪ್ಯೂಟರ್ಗೆ ಏನ್ ಹೇಳುತ್ತದು ಏನ್ ಇದನ್ ಮಾಡು ನೀವು ಓಪನ್ ಮಾಡು ಕ್ಲೋಸ್ ಮಾಡು ಈ ತರ ಹೀಗೆ ಮಾಡು ಅಂತ ಇನ್ಸ್ಟ್ರಕ್ಟ್ ಮಾಡೋದೇ ಪ್ರೋಗ್ರಾಮು ಪ್ರೋಗ್ರಾಮ್ ಇಲ್ಲಿ ವರ್ಡ್ಗಳು ನೋಡ್ತಾ ಹೋಗ್ರಿ ಪ್ರೋಗ್ರಾಮ್ ಈಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಏನು ಎಷ್ಟಾಕೊಂಡ ಇನ್ಸ್ಟ್ರಕ್ಷನ್ಸ್ ಅದಾವು ಅಂತ ಓಕೆ ಪ್ರೋಗ್ರಾಮ್ ಇಸ್ ಎ ಸೆಟ್ ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ಡ್ ಬೈ ಪ್ರೋಗ್ರಾಮ್ ಪ್ರೋಗ್ರಾಮ್ ಇಸ್ ಎ ಸೆಟ್ ಏನೋ ಬರೆದಿದ್ದಾರೆ ಒಂದು ಮಿನಿಟ್ ಆಮೇಲೆ ನೋಡೋಣ ಓಕೆ ಪ್ರೋಗ್ರಾಮ್ ಇಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಒಂದ ಲೈನ್ ಅಂತಲ್ಲ ಟೂ ಲೈನ್ ಅಂತಲ್ಲ ಎಷ್ಟಾಕೊಂಡ ಇನ್ಸ್ಟ್ರಕ್ಷನ್ ಆಗಿರ್ತದೆ ಓಕೆ ಇಟ್ ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಟಾಸ್ಕ್ ಪರ್ಟಿಕ್ಯುಲರ್ ಟಾಸ್ಕ್ ಅಂದ್ರೆ ಏನೋ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅನ್ನ ಮಾಡ್ತಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ಎಡಿಷನ್ ಆಫ್ ಟೂ ನಂಬರ್ಸ್ ಅಂತ ಒಂದು ಪ್ರೋಗ್ರಾಮ್ ಬರೀತೇವೆ ಅಂದಮೇಲೆ ಎಡಿಷನ್ ಆಫ್ ಟೂ ನಂಬರ್ ಮಾಡುತ್ತೆ ಸಬ್ಸ್ಟ್ರಾಕ್ಷನ್ ಆಫ್ ಟೂ ನಂಬರ್ಸ್ ಅಂತ ಒಂದು ಪ್ರೋಗ್ರಾಮ್ ಬರದೆ ಸಬ್ಸ್ಟ್ರಾಕ್ಷನ್ ಮಾಡುತ್ತೆ ಆ ತರ ಪರ್ಟಿಕ್ಯುಲರ್ ಟಾಸ್ಕ್ ಅನ್ನ ಮಾಡುತ್ತೆ ಓಕೆ ನೆಕ್ಸ್ಟ್ ಸಿ ಅಂದ್ರೆ ಏನಂತ ಹೇಳಿದೆ ನಾನು ಸಿ ಈಸ್ ಎ ಸಿ ವರ್ಡ್ ಕಾಂಬಿನೇಷನ್ ಆಫ್ ಯಾರವರು ಮ್ಯೂಟ್ ಮಾಡಿ ನಂದಿನಿ ಓಕೆ ಸಿ ಈಸ್ ಎ ಕಾಂಬಿನೇಷನ್ ಆಫ್ ಬಿ ಅಂಡ್ BCPL ಎಲ್ಲರೂ ಬರ್ಕೋಬೇಕು ಬಿ ಈಸ್ ಕಾಂಬಿನೇಷನ್ ಆಫ್ ಬಿ ಅಂಡ್ BCPL ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲರೂ ಬರ್ಕೋಬೇಕು ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ BCPL ಇವೆರಡರದ್ದು ಸೇರಿ ಯಾವ್ದು ಬಂತು ನೆಕ್ಸ್ಟ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬಂತು ಓಕೆ ಯಾರು
ಕಂಡಿಡಿದವರು ಡೆನಿಸ್ ರಿಚಿ ಅಂತ. ನಾನು ಇದನ್ನ ಇದ್ರ ಬಗ್ಗೆ ನಾಳೆಗೆ ನಾ ಮತ್ತೆ ನಿಮಗೆ ಡೀಟೇಲ್ ಆಗಿ ಬರೆಸ್ತೇನೆ. ಓಕೆ, ಈಗ ಇವತ್ತ ಏನ್ ನೋಡ್ಕೊಂಡೆ ನಾವು, ಓನ್ಲಿ ಟೈಟಲ್ ಆಫ್ ದ ಸಬ್ಜೆಕ್ಟ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಅಂದ್ರೆ ಏನು, ಪ್ರೋಗ್ರಾಮ್ ಅಂದ್ರೆ ಏನು, ಸಿ ಅಂತ ಯಾಕೆ ಬಂತು ಅಂತ ನೋಡಿದೀವಿ. ಓಕೆ, ಈಗ ಎಲ್ಲರೂ ನಿಮ್ಗೆ ಹೇಳ್ತೀನಿ, ನಿಮಗೆ 2 days ಆನ್ಲೈನ್ ಕ್ಲಾಸು ಐ ಥಿಂಕ್ ಅಕಾರ್ಡಿಂಗ್ ಟು ಟೈಮ್ ಟೇಬಲ್ ನಿಮ್ಗೆ ಟೈಮ್ ಟೇಬಲ್ ಹಾಕೀವಿ. ಮಂಡೇ ಆ್ಯಂಡ್ ವೆನ್ಸ್ಡೇ ಸಿ ಪ್ರೋಗ್ರಾಮಿಂಗ್ ಕ್ಲಾಸ್ ಇದೆ ಆನ್ಲೈನ್. ಮಂಡೇ ಆ್ಯಂಡ್ ವೆನ್ಸ್ಡೇ ಸಿ ಪ್ರೋಗ್ರಾಮ್ ಕ್ಲಾಸ್ ಇದೆ. ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ ಬೇಸಿಕ್ ಕಂಪ್ಯೂಟರ್ ಕ್ಲಾಸ್ ಇದೆ. ಆ್ಯಂಡ್ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಅಕೌಂಟೆನ್ಸಿ ಕ್ಲಾಸ್ ಇದೆ. ಬಟ್ ಟೈಮಿಂಗ್ ಏನಾರ ಚೇಂಜ್ ಆಗ್ಬೋದು. ಅಕೌಂಟೆನ್ಸಿ ಕ್ಲಾಸ್ ನಿಮ್ಮದು BBAದವ್ರಿಗೆ ಸೇರಿಸಿ ಅವ್ರ ಸರ್ ನಿಮಗೆ ಬೇರೆ ಟೈಮಿಂಗ್ ಹೇಳ್ಬೋದು. ಬಟ್ ಈ ಥರನೇ ಕ್ಲಾಸ್ ನಡೀತಾವೆ. 2 ಕ್ಲಾಸ್ಗಳು ಆನ್ಲೈನ್ ನಡೀತಾವೆ. ನೆಕ್ಸ್ಟ್ ಎಲ್ಲ ಆಫ್ಲೈನ್ 4 ಕಾಂಟ್ಯಾಕ್ಟ್ ಕ್ಲಾಸ್ಗಳು ನಡೀತಾವೆ. ನಿಮ್ಗೆ ಯಾರಿಗ್ಯಾರಿಗೆ ಮೊಬೈಲ್ ಇಲ್ಲ, ನಿಮಗೆ ತೊಂದರೆ ಆಗುತ್ತಿದೆ, ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಿದೆ ಅದು ಅನ್ನೋರು ನೀವು ಕಾಲೇಜಿಗೆ ಬರ್ಬೋದು. ಬಂದು ಕಾಂಟ್ಯಾಕ್ಟ್ ಕ್ಲಾಸಿಗೆ ಅಂದರೆ ಬಂದು ನೀವು ಏನಾದರೂ ಡೌಟ್ಸ್ಗಳು ಎಲ್ಲನ ಕ್ಲಿಯರ್ ಮಾಡಿಕೊಂಡು ನೋಟ್ಸ್ ತೊಗೊಂಡು ಹೋಗ್ಬೋದು. ಓಕೆ, ಇವು ನೆಕ್ಸ್ಟ್ ಆಫ್ಲೈನ್ ಕ್ಲಾಸ್ಗಳು ಇದಾವೆ. ನಿಮಗೆ ನಾನು ಸಿ ಪ್ರೋಗ್ರಾಮು 9:30 to 10:30 ತೊಗೋಬಹುದು. ಮಂಡೇ ಆ್ಯಂಡ್ ವೆನ್ಸ್ಡೇ 2 days ಆನ್ಲೈನ್ ಕ್ಲಾಸ್ ತಗೋತೀನಿ ನಾನು ನಿಮಗೆ. ಅರ್ಥ ಆಯ್ತಾ ಎಲ್ಲರಿಗೂ? ಕ್ಲಿಯರಾ? ಎಸ್ ಸರ್. ಹಾ ಎಸ್ ಸರ್. ಹಾ, ಮತ್ತೇನಾದರೂ ಡೌಟ್ಸ್ ಇದ್ರೆ ಕೇಳ್ರಿ. ಲಾಸ್ಟ್ ಐ ಥಿಂಕ್ ಎಷ್ಟು 5 minutes ಓದಿದೆ, ಡೌಟ್ಸ್ಗಳು ಕೇಳ್ರಿ. ಯಾಕಂದರೆ ಎಕ್ಸಾಕ್ಟ್ 40 minutes ಜೂಮ್ ಕ್ಲೋಸ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇನ್ನು 5 minutes ಇದೆ, ಏನೇನು ಡೌಟ್ಸ್ ಇದ್ರೆ ಕೇಳ್ರಿ. ನಿಮಗೆ ಐ ಥಿಂಕ್ BCA ಐ ಥಿಂಕ್ 10 ಕ್ಲಾಸ್ ಇದೆ ಅನ್ಸುತ್ತಲ್ಲ ನಿಮ್ಗೆ ಆನ್ಲೈನ್. ಈಗ 10 ಮ್ಯಾಥ್ಸ್ ಇದೆಯಲ್ಲ ನಿಮ್ BSC ಒಂದವರಿಗೆ. ಹೌದು, ಸೊ ಹಂಗಾಗಿ ಒಂದ್ ಕೆಲಸ ಮಾಡ್ರಿ, ನೀವು BSC ಅವರು BSC ಜನ ಎಷ್ಟು ಜನ ಅದಿರಿ, 9 to 10 BCAದವ್ರಿಗೆ ಯಾವಾಗ ಕ್ಲಾಸ್ ತಗೋತೀನಿ ನೋಡೋಣ. ಮಂಡೇ ಅಂಡ್ ವೆನ್ಸ್ಡೇ ಅಂದ್ರೆ 9 to 10 ಅಂದ್ರೆ 9:20 to 10 ಅಂದ್ರೆ 40 minutes ಜೂಮ್ ಕ್ಲಾಸ್ ನಡೀತೆ. ಯಾಕಂದ್ರೆ ಇದು ನಮ್ಗೆ ಸಾಫ್ಟ್ವೇರ್ ಸಪೋರ್ಟ್ ಮಾಡೋದು 40 minutes, ಸೊ ಅಲ್ಲಿ ಟೇಕ್ 40 minutes ಕ್ಲಾಸ್. ನಿಮ್ ಟೈಮ್ ಟೇಬಲ್ ಅಲ್ಲಿ ಮಾತ್ರ 9 to 10 ಅಂತಿದೆ. 9:20 to 10:00 ನಾ ಕ್ಲಾಸ್ ತಗೋತೀನಿ. 9:10 ಎಲ್ಲರೂ BSC ಒಂದವರು ಪ್ಲೀಸ್, ಅಂಡ್ BCAದವ್ರಿಗೆ ಆಬ್ವಿಯಸ್ಲಿ ಟೈಮ್ ಟೇಬಲ್ ಅಲ್ಲಿ ಇದೆ. BCAದವರು BSC ಒಂದವರು ನೋಟ್ ಮಾಡ್ಕೊಳ್ಳಿ. 9:20 to 10:00 ಸಿ ಪ್ರೋಗ್ರಾಮಿಂಗ್ ಕ್ಲಾಸ್ ಮಂಡೇ ಆ್ಯಂಡ್ ವೆನ್ಸ್ಡೇ ಇರುತ್ತೆ.